ನಮಸ್ತೆ ಗೆಳೆಯರೆ ಇವತ್ತು ಕರೋನಾ ನಾಳೆ ಚರೋನಾ ಟರೋನಾ ಡರೋನಾ ಥರೋನಾ ಮರೋನಾ ಹೀಗೆ ಬರ್ತಾನೆ ಇರುತ್ತೆ ವೈರಸ್ ಹಿಂದೆ ಎಂದೂ ಬಾಧಿಸದಂತಹ ವೈರಸ್ ಈಗ ಯಾಕೆ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಇಂತ ಆಲೋಚನೆಗಳಲ್ಲಿ ಮೂರು ತಿಂಗಳಿಂದ ಮಗ್ನನಾಗಿದ್ದ ಅಹೋರಾತ್ರ ಕರ್ನಾಟಕದಾದ್ಯಂತ ವೃಕ್ಷ ರಕ್ಷದ ಆಂದೋಲನವನ್ನ ಸುಮಾರು 2015ನೇ ಇಸವಿಯಿಂದನೂ ಮಾಡುತ್ತಾನೂ ಬಂದಿದ್ದ ಆದರೆ ಅಷ್ಟು ಗುರಿ ಮುಟ್ಟಲಾಗಿಲ್ಲ ಯಾಕಂದ್ರೆ ವೃಕ್ಷ ರಕ್ಷ ಆರಂಭವಾಗಿ ಅಷ್ಟು ವರ್ಷ ಆದರೂ ತುಂಬಾ ಕಾರ್ಯರೂಪಕ್ಕೆ ಬಂದಿದ್ದು ಕಳೆದ ಒಂದು ವರ್ಷದಿಂದ ಕರೋನಾ ಬಂತು ವಿಶ್ವದಾದ್ಯಂತ ಹರಡಿತು ಏನಿದರ ಗುಟ್ಟು ಅಂತ ನೋಡಿದಾಗ ವಿಶ್ವದಲ್ಲೆಲ್ಲ ಆದ ಮರಗಳ ಮಾರಣ ಹೋಮ ಮರದಿಂದ ಜೀವಿಗಳ ಮಾರಣ ಹೋಮ ಸೃಷ್ಟಿಯಾಗಿದ್ದೆ ಮೊದಲು ಸಸ್ಯವರ್ಗ ಮತ್ತೆ ಪ್ರಾಣಿವರ್ಗ ಇವೆ ಎರಡು ವರ್ಗಗಳ ಕೊಂಡಿಯೇ ಅಶ್ವತ್ಥ ವೃಕ್ಷಗಳು ಇದನ್ನ ಅಮೆರಿಕ ಯೂನಿವರ್ಸಿಟಿಯವರು ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಓಕೆ ಇದು ಎಷ್ಟು ಮಾತ್ರ ಸರಿ ಅಂತ ಹುಡುಕ್ತಾ ಬಂದ ಅಹೋರಾತ್ರ ಚೈನಾದಲ್ಲಿ ಉತ್ಪತ್ತಿಯಾದಂತಹ ಈ ಕರೋನಾ ಮತ್ತೆ ಅನೇಕ ವೈರಸ್ಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಒಂದಾದ ಮೇಲೆ ಒಂದು ರಾಕ್ಷಸರಂತೆ ಹುಟ್ಟಿ ಬರ್ತಾ ಇರೋ ಈ ವೈರಸ್ಗಳಿಂದ ಮನುಷ್ಯ ಹೇಗೆ ಬದುಕಬೇಕು ಅನ್ನುವುದಕ್ಕೆ ಉತ್ತರ ಕೊಟ್ಟಿದ್ದು ನಮ್ಮ ಭೂತಾನ್ ದೇಶ ಅತಿ ಚಿಕ್ಕದಾದ ದೇಶ ಚೈನಾ ಬಾರ್ಡರ್ ಆಗಿದ್ರು ಚೈನಾಗೂ ಭಾರತಕ್ಕೂ ಮಧ್ಯೆ ಇದ್ರು ಭಾರತಕ್ಕೆ ಬಂದಂತಹ ಕರೋನಾ ನೇಪಾಳಕ್ಕೆ ಬಂದಂತಹ ಕರೋನಾ ಭೂತಾನಲ್ಲಿ ತನ್ನ ಅಟ್ಟಹಾಸ ಮೆರೆಯಲಾಗಲಿಲ್ಲ ಇದುವರೆಗೂ ಕರೋನಾ ಶೂನ್ಯ ಸಾವು ಆಗಿರುವ ದೇಶ ಇದ್ರೆ ಅದು ಭೂತಾನ್ ಅಲ್ಲಿರುವವರಿಗೆ ಕರೋನಾ ಬರೆದಿದ್ರು ಹೊರಗಡೆಯಿಂದ ಬಂದ 27 ಜನಕ್ಕೆ ಕೊರೋನಾ ಇದ್ರು ಅದರಲ್ಲೂ ಎಲ್ಲರೂ ವಾಸಿಯಾಗಿ 7 ಜನ ಕರೋನಾ ಸಂಖ್ಯೆ ಇರುವಂತ ದೇಶವಾಗಿದೆ ಇವತ್ತು ಒಂದು ಮರಣವೂ ಆಗಿಲ್ಲ ಕಾರಣ ಕರೋನಾ ಬರದಿರಲು ಕಾರಣ ಭೂತಾನ್ಗೆ ಅವರು ಹಿಂದಿನ 10 ವರ್ಷಗಳಿಂದ ಮಾಡಿದಂತಹ ವೃಕ್ಷ ರಕ್ಷೆ ಒಂದು ವೃಕ್ಷವನ್ನು ಸಾಯಲು ಬಿಡಲಿಲ್ಲ ಯಾವ ವೃಕ್ಷದ ಮೇಲೂ ಅತ್ಯಾಚಾರ ಆಗಲು ಬಿಡಲಿಲ್ಲ ಅವರು ಪೂರ ವೃಕ್ಷಗಳನ್ನು ಕಾಡು ವೃಕ್ಷಗಳಂತೆ ಸಂರಕ್ಷಣೆ ಮಾಡಿದ್ರು ಭೂಮಿಯ ಪಿಎಚ್ ವ್ಯಾಲ್ಯೂನ ತುಂಬಾ ಸುಧಾರಿಸಿಬಿಟ್ರು ವಾತಾವರಣದ ಪರಿಶುದ್ಧತೆಯ ನೆಗೆಟಿವ್ ಅಯಾನ್ಸ್ ಸಂಖ್ಯೆ ಜಗತ್ತೇ ಅಚ್ಚರಿ ಮೂಡಿಸುವಷ್ಟು ಬೆಳೆಸಿಬಿಟ್ರು ವೃಕ್ಷಗಳು ರಾಜಾರೋಷವಾಗಿ ಬೆಳಕೊಂಡು ಅಮೆರಿಕ ಮುಂತಾದ ದೇಶದವರು ಪರಿಸರ ತಜ್ಞರನ್ನ ಭೂತಾನಿಂದ ಕರೆಸಿಕೊಂಡು ಅವರಿಂದ ಉಪಯುಕ್ತ ಮಾಹಿತಿಗಳನ್ನು ಪಡೆದರು ಕರೋನಾ ಬಂದ ನಂತರ ಅವರು ಸರಿ ಅಂತ ನಿರೂಪಣೆಯಾಯಿತು ನಮ್ಮ ಒಂದು ದುರದೃಷ್ಟ ಕೊನೆಯ ಒಂದು ವರ್ಷದಿಂದ ವೃಕ್ಷ ರಕ್ಷಾ ಕರ್ನಾಟಕದಲ್ಲಿ ಮಾಡ್ತಾ ಬಂದ್ವಿ ನಾವು 10 ವರ್ಷದಿಂದ ಮಾಡಿದ್ರೆ ಇವತ್ತು ಕರ್ನಾಟಕನ ಕೊರೋನಾ ಮುಟ್ಟತಾ ಇರಲಿಲ್ಲ ಆದರೂ ಅದೇನು ನೀವು ಇಷ್ಟು ಹೇಳ್ತಿರಲ್ಲ ಏನು ಗ್ಯಾರಂಟಿ ನಿಮ್ಮ ಮಾತಿಗೆ ಅಂತ ಹೇಳಿದ್ರು ಕರ್ನಾಟಕದಲ್ಲೂ ಒಂದು ಉದಾಹರಣೆ ಇದೆ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಕರೋನಾ ಇಲ್ಲ ಸುತ್ತಲೂ ಏಳೂರ ಬೆಟ್ಟಗಳು ಮಲೆ ಮಹದೇಶ್ವರ ಬೆಟ್ಟ ಬಿಳಿರಿಗಿರಿ ರಂಗನ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಹೀಗೆ ಎಲ್ಲ ಕಾಡು ದಟ್ಟವಾದ ಬಂಡೀಪುರ ಆ ಕಡೆ ನಾಗರಹೊಳೆ ಎಲ್ಲ ಕಾಡುಗಳ ನಡುವೆ ಇರುವಂತಹ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಕರೋನಾ ಕೇಸ್ ಇಲ್ಲ ಇದರಿಂದಾದರೂ ನಂಬೋಣ ಕಾಡಿರುವ ಕಡೆ ನಾಡು ಬೆಳೆಯುತ್ತೆ ನಾಡು ಬೆಳೆದಾಗ ಕಾಡು ಕಡಿಯುತ್ತಾರೆ ಹಾಗಾಗಿ ಕಾಡಿನ ತಳಪಾಯದ ಮೇಲೆ ನಾಡು ನಿಂತಿದೆ ನಾಡಿನ ತಳಪಾಯದ ಮೇಲೆ ಕಾಡು ನಿಲ್ಲಲಾಗುವುದಿಲ್ಲ ಕಾಡು ಕಲ್ಲಿನ ತಳಪಾಯ ನಾಡು ಇಟ್ಟಿಗೆಯ ಮನೆ ಅದು ಇಟ್ಟಿಗೆಯ ಮನೆ ಮುರಿಯಬಹುದು ಕಲ್ಲಿನ ತಳಪಾಯ ಮುರಿಯುವುದಿಲ್ಲ ನಾವು ಕಾಡು ಕಡಿದು ನಾಡು ಬೆಳೆಸಕೋದ್ವಿ ಕಾಡು ಬೆಳೆಸಬೇಕಂದ್ರೆ ನೀರು ಹರಿಯುತ್ತಿರಬೇಕು ನಮ್ಮ ನರನಾಡಿಗಳಲ್ಲಿ ರಕ್ತ ಹೇಗೆ ಹರಿತಾ ಇದೆಯೋ ಹಾಗೆ ಹರಿಯುತ್ತಿರಬೇಕು ನೀರು ನಿಲ್ಲಿಸುತ್ತಾ ಬಂದ್ವಿ ನೀರಿನ ಹರಿವು ನಿಲ್ಲಿಸಿದ್ವಿ ಆವಾಗ ಆಕ್ಸಿಜನೇಟೆಡ್ ವಾಟರ್ ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಇದ್ದಂತಹ ರಕ್ತದಿಂದ ಹೇಗೆ ಅನಾರೋಗ್ಯ ಬರುತ್ತೋ ಹಾಗೆ ಕಾಡುಗಳಿಗೆ ಅನಾರೋಗ್ಯ ಬಂತು
ಈ ಒಂದು ರಹಸ್ಯವನ್ನ ನಿಮ್ಗೆ ಹೇಳೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಇವತ್ತು ಕರೋನಾ ಹೆಂಗೋ ಗೆದ್ದುಕೊಂಡ್ಬಿಡ್ತೀವಿ ನಾವು, ಇನ್ನು ಬರುವ ವೈರಸ್ಗಳನ್ನ ಗೆಲ್ಲಬೇಕು ಅಂದ್ರೆ ನಾವು ವೃಕ್ಷ ರಕ್ಷಾ ಮಾಡಬೇಕು. ಬೆಂಗಳೂರು ವೃಕ್ಷಗಳಿಗೆ ಫೇಮಸ್, ಗಾರ್ಡನ್ ಸಿಟಿ ಅಂತ ಅನ್ನಿಸ್ಕೊಳ್ತು, ಉದ್ಯಾನ ನಗರಿ ಅನ್ಸ್ಕೊಳ್ತು. ಉದ್ಯಾನವಿದ್ರೇನೆ ಅಲ್ವಾ ಉದ್ಯೋಗ ಆಗೋದು. ಉದ್ಯ ಅಂದ್ರೆ ನೀರು, ನೀರು ಬರಬೇಕು ಅಂದ್ರೆ ಉದ್ಯಾನವಿರಬೇಕು. ಬೆಂಗಳೂರಿನ 700-800 ವರ್ಷದ ಹಳೆಯ ಮರಗಳನ್ನ ಬುಡ ಸಮೇತ ತೆಗೆದ್ವಿ, ಕಾಂಕ್ರೀಟ್ ಹಾಕಿ ಮುಚ್ಚಿದ್ವಿ, ಬುಡ ನೀರು ಸೇರದೆ ಮರಗಳು ಬೀಳ್ತಾ ಇದೆ. ಮರ ಕಡಿಯುವುದಕ್ಕೆ ಪರ್ಮಿಷನ್ ತಗೋಬೇಕು ನೀವು, ಮರ ಉಳಿಸಲಿಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇಲ್ಲ. ಎದೆ ಎತ್ತಿ ಹೋಗಿ ನೀವು ನಿಂತುಕೊಂಡು ಮರವನ್ನ ರಕ್ಷಣೆ ಮಾಡಿ. ಇದು ಅಹುರಾತ್ರಿನ ಒಂದು ಮನವಿ ನಿಮ್ಮಲ್ಲಿ. ಮರನ ರಕ್ಷಣೆ ಮಾಡಿಸೋದಕ್ಕೆ ಯಾರು ಪರ್ಮಿಷನ್ ಬೇಡ, ಮರನ ಕಡಿಯೋದಕ್ಕೆ ಪರ್ಮಿಷನ್ ಬೇಕಾಗುತ್ತೆ ನಿಮ್ಗೆ. ಮರ ನಮ್ಮದು ಅಂತ ಅಪ್ಪಿಕೊಂಡು ಬಿಡಿ. ಅದು ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಆ ಮರನ ಕಡಿಯೋಕೆ ಬಿಡಬೇಡಿ. ಒಂದು ವೇಳೆ ಹೆದ್ದಾರಿಗಳಿಗೋಸ್ಕರ ಮರನ ಕಡಿಯುವಂತ, ಸಾವಿರಾರು ಮರನ ಕಡಿಯುವಂತ ಪರಿಸ್ಥಿತಿ ಬಂದ್ರೆ ಅಷ್ಟನ್ನು ರೀಪ್ಲಾಂಟ್ ಮಾಡೋದಕ್ಕೆ ಸರ್ಕಾರಕ್ಕೆ ನೀವು ಮನವಿ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಬಿಡಲೇಬಾರದು. ಲಕ್ಷಾಂತರ ಮರಗಳ ಮಾರಣ ಹೋಮ ಆಗೋದಕ್ಕೆ ಬಿಡದೆ ಬೇಡ. ಇಲ್ಲಾಂದ್ರೆ ಮತ್ತೆ ಬರುವ ವೈರಸ್ಗಳಿಂದ ನಮ್ಮನ್ನ ಕಾಪಾಡಲು ಯಾರ ಕೈಲೂ ಸಾಧ್ಯ ಇಲ್ಲ. ಮರಗಳನ್ನ ಉಳಿಸ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಇತ್ತು ಅಹೋರಾತ್ರಿನದು. ಇದರ ನಂತರ ಕೇರಳ ನೋಡಿ, ಹೆಚ್ಚು ಕಾಡು, ಎಷ್ಟು ಆ ನೀಲ್ಗಿರೀಸು ನಮ್ಮ ಮೈಸೂರಿನಿಂದ ಅಲ್ಲಿ ಮೇಲೆ ಮಂಗಳೂರಿನಿಂದ ಹರಿದು ಬರುವಂತಹ ಆ ಸಹ್ಯಾದ್ರಿ ಹಂಗೇ ಕೇರಳದಲ್ಲಿ ಹರಳಿ ಹೋಗುತ್ತೆ. ಅಲ್ಲಿ ನೋಡಿ ಕೊರೋನಾ ಸಂಖ್ಯೆ ಕಡಿಮೆ ಇದೆ. ಅಂತ ಕೇರಳದಲ್ಲಿ ಘೋರ ಘಟನೆ ನಡೀತು, ಆ ಆನೆಯ ಹತ್ಯೆ. ಆಕ್ಚುಲಿ ಆನೆಗಳ ಬಗ್ಗೆ ಸ್ವಲ್ಪ ಮಾತಾಡ್ಬಿಟ್ಟು ಈ ಕಾರ್ಯಕ್ರಮನ ಮುಗಿಸೋಣ. ಆನೆ ಸರ್ವಶ್ರೇಷ್ಠ ಜನ, ಯಾವುದೇ ಪ್ರಾಣಿಯ ಹತ್ಯೆ ಮಾಡುವ ಹಾಗಿಲ್ಲ. ಯಾರೋ ಹೇಳಿದ್ರು ಅದೊಂದು ಕಾಡು ಹಂದಿಯನ್ನ ಕೊಲ್ಲಲಿಕ್ಕೆ ಅನಾನಸ್ ಹಾಕಿದ್ರು, ಅದನ್ನ ಆನೆ ತಿಂದು ಸತ್ತಿತ್ತು ಅಂತ. ಎಷ್ಟು ದುಃಖದ ವಿಚಾರ. ಕಾಡು ಹಂದಿ ಆದ್ರೇನು, ಆನೆ ಆದ್ರೇನು, ವಿಕೃತವಾಗಿ ಕೊಲ್ಲುವುದು ತಪ್ಪು. ಅನೇಕ ಧರ್ಮಗಳಲ್ಲಿ ಆಹಾರಕ್ಕಾಗಿ ಅವರು ಪ್ರಾಣಿಗಳನ್ನ ಬಳಸಿದ್ರು ಕೂಡ ಆ ಪ್ರಾಣಿಗಳು ಗರ್ಭವತಿಯ ಅಲ್ವಾ ಅಂತ ಹೇಳುವ ಧರ್ಮದ ಸಾಲುಗಳಿವೆ. ಎಲ್ಲ ಧರ್ಮಗಳಲ್ಲೂ ಇದೆ. ಗರ್ಭವತಿ ಪ್ರಾಣಿಗಳನ್ನ ದೇವರಿಗಿಂತ ಹೆಚ್ಚಾಗಿ ನೋಡಬೇಕಾಗಿದೆ. ಯಾವುದೇ ಪ್ರಾಣಿಗೆ ಹಿಂಸೆ ಮಾಡುವುದು ತಪ್ಪು. ಯಾರಾದರೂ ದನಿ ಎತ್ತಿದ್ರೆ ಸಾಕು ಬೇರೆಯವರು, ನೀವು ಮಾಂಸಾಹಾರಿಗಳಲ್ವಾ, ಆನೆ ಬಗ್ಗೆ ಯಾಕೆ ದನಿ ಎತ್ತುತ್ತೀರಿ ಅಂತ ಹೇಳಿ ಎಲ್ಲರ ಕಾಲು ಎಳಿತಾ ಇದ್ದಾರೆ. ಸಸ್ಯಾಹಾರಿಗಳಿಗೆ ಮಾತ್ರ ಆನೆಯ ವಿರುದ್ಧ ದನಿ ಎತ್ತಲು ಅಧಿಕಾರವಿಲ್ಲ, ಎಲ್ಲರಿಗೂ ಅಧಿಕಾರ ಇದೆ. ಯಾಕಂದ್ರೆ ಸಸ್ಯಗಳಿಗೂ ಜೀವ ಇರುತ್ತೆ, ಪ್ರಾಣಿಗಳಿಗೂ ಜೀವ ಇರುತ್ತೆ. ಊಟ ತಿಂಡಿಗೋಸ್ಕರ ಆಹಾರ ಬಳಸುವುದು ಬೇರೆ, ಆದರೆ ವಿಚಿತ್ರವಾಗಿ ಹಿಂಸೆ ಮಾಡುವುದು, ಗರ್ಭವತಿ ಪ್ರಾಣಿಗಳನ್ನು ಕೊಲ್ಲುವುದು. ನೀವು ಹಳ್ಳಿಗೆ ಹೋಗಿ ರೈತರ ತೋಟದಲ್ಲಿ ಒಂದು ಹಣ್ಣಾಗದ ಮಾವನ್ನು ಕಿತ್ಬಿಡಿ, ರೈತ ನಿಮ್ಮನ್ನ ಹೊಡಿಯೋದಕ್ಕೆ ಬಂದ್ಬಿಡ್ತಾರೆ. ಯಾಕೆ ಹೇಳಿ, ಅದು ಗರ್ಭಪಾತ. ಅದು ಯಾವುದೇ ಒಂದು ಪೈರನ್ನ ಪೂರ್ಣ ಬೆಳೆ ಆಗದೆ ತೆಗೆಯೋದಕ್ಕೆ ಬಿಡೋದಿಲ್ಲ, ದೇವರ ತರ ಪೂಜೆ ಮಾಡ್ತಾರೆ ರೈತರು. ಅದನ್ನ ಕಲೀರಿ. ಆನೆಯನ್ನ ಕೊಲ್ಲುವುದು, ಆನೆ ಅಂತ ಶ್ರೇಷ್ಠ ಪ್ರಾಣಿ ಅಂತ ನಮ್ಮ ಧರ್ಮಗ್ರಂಥಗಳು ಹೇಳುತ್ತೆ, ನಮ್ಮ ಅರಣ್ಯ ಇಲಾಖೆನೇ ಹೇಳುತ್ತೆ. ಆನೆಯಲ್ಲಿ ಹೆಣ್ಣು ಆನೆ ತುಂಬಾ ಶ್ರೇಷ್ಠ. ಗಂಡಾನೆ ಸಲಗದಂತಿದ್ರು ಲೀಡರ್ ಆಗೋದೇ ಹೆಣ್ಣಾನೇನೆ. ಹೆಣ್ಣು ಶ್ರೇಷ್ಠ ಅಂತ ಗಂಡಿಗೂ ಗೊತ್ತು. ಆನೆಯಲ್ಲಿ ಹಿಂಡಿನ ಲೀಡರ್ ಹೆಣ್ಣೆ ಆಗಿರುತ್ತೆ. ಗಂಡೇನಾದರೂ ತಪ್ಪು ಮಾಡಿದ್ರೆ ಅದನ್ನ ದೂರ ತಳ್ಳಿಬಿಡುತ್ತೆ ಹೆಣ್ಣುಗಳೆಲ್ಲ. ಆಗ ಆ ಒಂಟಿ ಸಲಗ ಆಗತ್ತದು, ಅಯ್ಯೋ ನನ್ನ ಗುಂಪು ಬಿಟ್ಬಿಟ್ಟಿದೆ ಅಂತ ವಿಚಿತ್ರವಾಗಿ ಓಡಾಡ್ತಾ ಇರತ್ತೆ ಹುಚ್ಚಿಡಿದು. ಅಷ್ಟೇ ವಿನಃ ಗಂಡು ಆನೆಗಿಂತ ಹೆಣ್ಣು ಆನೆ ತುಂಬಾ ಶ್ರೇಷ್ಠ. ಆ ಹೆಣ್ಣು ಆನೆಯಲ್ಲಿ ಗರ್ಭವತಿಗೆ ಬೇರೆ ಆನೆಗಳೇ ತುಂಬಾ ಗೌರವ ಕೊಡ್ತಾರೆ. ಯಾಕಂದ್ರೆ ಆನೆಯ ಗರ್ಭ ಗಜಗರ್ಭ ಅಂತಾರೆ. ಆನೆಯ ಗರ್ಭದಲ್ಲಿ ಮಗು ಇದ್ರೆ ಆ ಆನೆ ಸರಿಯಾಗಿ ಜಾಗೃತವಾಗ್ಲೂ ಇರೋದಿಲ್ಲ, ನಿದ್ದೆನೂ ಮಾಡಲ್ಲ, ಸ್ವಪ್ನಾವಸ್ಥೆಯಲ್ಲಿ ಇರುತ್ತೆ ಯಾವಾಗ್ಲೂ. ಆನೆಯ ಗರ್ಭ ವೈಜ್ಞಾನಿಕವಾಗಿ 3.5 ವರ್ಷ, ಆದ್ರೆ ಶಾಸ್ತ್ರಗಳ ಪ್ರಕಾರ 5 ವರ್ಷ, 12-60 ತಿಂಗಳು. ಆ ಅಷ್ಟೂ ತಿಂಗಳು 3.5 ವರ್ಷನೇ ಇಟ್ಕೊಳ್ಳೋಣ, 3.5 ವರ್ಷ ಅಷ್ಟೂ ತಿಂಗಳು ಆನೆ ಕನಸಿನಲ್ಲಿ ತನ್ನ ಮಗು ಯಾವಾಗಾಚೆ ಬರುತ್ತೆ, ಮಗು ಜೊತೆ ಆಡ್ಬೇಕು ಅಂತ ಕನಸು ಕಾಣ್ತಾನೆ ಇರುತ್ತೆ. ಆ ಮಗು ಜೊತೆ ನಾನು ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಮಗುಗ್ ನಾನು ಈ ನೀರಲ್ಲಿ ಓಡಾಡೋದು ಕಲಿಸ್ತೀನಿ, ನೀರಲ್ಲಿ ಆಡೋದು ಕಲಿಸ್ತೀನಿ ಅಂತ ಕನಸು ಕಾಣತ್ತಂತೆ ಆನೆ. ಅಂತ ಗರ್ಭದ ಆನೆಯನ್ನ ಕೊಂದದ್ದು ಮಹಾಪಾಪ.
ಆನೆ ಗಜ ಅಂತಾರೆ ನಾಗ ಅಂತಾರೆ ಸಂಸ್ಕೃತದಲ್ಲಿ ನಾಗ ನಾಗಾರಾಧನೆಯಲ್ಲಿ ಹಾ ಒಂದೇ ಅಲ್ಲ ಆನೆ ಆನೆ ಕೂಡ ನಾಗ ಆಗುತ್ತೆ ಗಜದಿಂದ ಜಗ ಆಗಿದೆ ಜಗದಿಂದ ಗಜ ಆಗಿದೆ ಅಂತ ಹೇಳ್ತಾರೆ ಗಜಾರಣ್ಯ ಕ್ಷೇತ್ರ ಅಂತ ಉತ್ತರದ ಋಷಿಗಳು ಹುಡುಕೊಂಡ್ಬರ್ತಾರೆ ವಿಂಧ್ಯ ಪರ್ವತವನ್ನ ದಾಟಿ ಯಾವ್ದು ಹೇಳಿ ಅದು ಕರ್ನಾಟಕದ ಪವಿತ್ರ ತಲಕಾಡು ಆ ಗಜಾರಣ್ಯ ಕ್ಷೇತ್ರವನ್ನ ಆರಿಸಿಕೊಂಡು ಬಂದದ್ದು ಯಾಕೆ ಅಂದ್ರೆ ಅಲ್ಲಿ ಆನೆಗಳು ನಾಗರಿಕತೆಯಲ್ಲಿ ಬದುಕ್ತಾ ಇರುತ್ತೆ ಅಲ್ಲಿ ಆಶ್ಚರ್ಯ ನೋಡಿ ಆನೆಗಳಲ್ಲಿ ನ್ಯಾಯ ಧರ್ಮಶಾಸ್ತ್ರ ಇರುತ್ತೆ ಇದು ಸರಿ ತಪ್ಪು ಅಂತ ಹೇಳೋರು ಇರ್ತಾರೆ ಇದು ಜೈನ ಧರ್ಮದಲ್ಲಿ ಕೂಡ ನಿಮಗೆ ಕಂಡು ಬರುತ್ತೆ ಆನೆಗಳು ಅತಿ ಬುದ್ಧಿವಂತ ಶಾಲಿಗಳು ಆನೆಗಳಿಗೆ ಕಾಡ್ಗಿಚ್ಚು ಯಾವಾಗುತ್ತೆ ಅಂತ ಗೊತ್ತಾಗುತ್ತೆ ಕಾಡಲ್ಲಿರೋ ಎಲ್ಲಾ ಜೀವಜಂತುಗಳು ಹಾವುಗಳು ಕಾಳಿಂಗ ಸರ್ಪಗಳು ಹುಲಿ ಸಿಂಹ ಎಲ್ಲ ಆನೆಗೆ ಬೆಲೆ ಕೊಡೋದು ಯಾಕೆ ಅಂದ್ರೆ ಆನೆಗೆ ಕಾಡ್ಗಿಚ್ಚು ಯಾವಾಗುತ್ತೆ ಅಂತ ಗೊತ್ತಾಗುತ್ತೆ ಕಾಡ್ಗಿಚ್ಚು ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗುತ್ತೆ ಕಾಡ್ಗಿಚ್ಚು ಏನಾದ್ರೂ ಆದ್ರೆ ಅನಿಮಲ್ಸ್ ಎಲ್ಲ ಪ್ರಾಣಿಗಳೆಲ್ಲ ಬೇರೆ ಜಾಗ ಹುಡುಕೋದಿಲ್ಲ ಆನೆಯನ್ನು ಹುಡುಕತ್ತೆ ಆನೆ ಎಲ್ಲೋದ್ರೆ ಅಲ್ಲಿ ಹೋಗ್ಬಿಡುತ್ತೆ ಅವಾಗ ಒಬ್ಬರು ವೈರಿಯನ್ನ ಮರೆತು ಬಿಡುತ್ತೆ ಪ್ರಾಣಿಗಳು ಸಿಂಹ ಜಿಂಕೆ ಎರಡು ಒಟ್ಟಿಗೆ ಆನೆಯನ್ನ ಫಾಲೋ ಮಾಡುತ್ತೆ ಆನೆ ಎಲ್ಲಿ ನಿಂತ್ಕೊಳತ್ತೋ ಅಲ್ಲಿ ನಿಂತ್ಕೊಳತ್ತೆ ಯಾಕಂದ್ರೆ ಅಲ್ಲಿ ಬೆಂಕಿ ಬರಲ್ಲ ಅಂತ ಆನೆಗೆ ಉಪ್ಪಿರುವ ಜಾಗ ಗೊತ್ತು ಆನೆಗೆ ನೀರಿರುವ ಜಾಗ ಗೊತ್ತು ಬರ ಬಂದಾಗ ಹೀಗೆ ಆನೆಯನ್ನ ಧರ್ಮದೇವತೆಯಾಗಿ ಕಾಣ್ತಾರೆ ಪ್ರಾಣಿಗಳು ಇದು ಡಿಸ್ಕವರಿ ಚಾನೆಲ್ ಅವರು ಕೂಡ ಒಪ್ಕೋತಾರೆ ಇದನ್ನ ಡಿಸ್ಕವರಿ ಅವರು ಕೂಡ ಆನೆಗಳ ಬಗ್ಗೆ ಭಾರತೀಯರಿಗಿರುವಷ್ಟು ಜ್ಞಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಭಾರತೀಯ ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕದ ಕಾಡುಗಳಲ್ಲಿ ಕೇರಳದ ಕಾಡುಗಳಲ್ಲಿ ಆನೆಗಳು ಹೆಚ್ಚು ಕೇರಳದವರಿಗೆ ಆನೆಗಳ ಬಗ್ಗೆ ಇರುವಂತಹ ಗೌರವ ತುಂಬಾ ಹೆಚ್ಚು ಯಾಕಂದ್ರೆ ನೋಡಿ ಕೇಶವನ್ ಅನ್ನೋ ಆನೆ ಗುರುವಾಯೂರ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಇತ್ತು ಅದು ತುಂಬಾ ಜ್ವರ ಇವರೆಲ್ಲ ಮಾವುತರು ಮಾತಾಡ್ಕೊತಾ ಇದ್ರು ಇವತ್ತು ಆನೆನ ನಾವು ಉತ್ಸವ ಮಾಡಬೇಕು ಕೇಶವನ್ ಬಿಟ್ರೆ ಯಾರು ಎತ್ತಕ್ಕೆ ಗೊತ್ತಿಲ್ಲ ಏನ್ ಮಾಡೋದು ಜ್ವರ ಬಂದಿದೆ ಅಂದ್ರೆ ಆನೆ ಎತ್ತು ಕುತ್ಕೊಂಡ್ಬಿಡುತ್ತೆ ಕುತ್ಕೊಂಡು ನಾನೇ ಹೋಗ್ಬೇಕು ಅಂತ ಹಠ ಮಾಡುತ್ತೆ ಆಯ್ತು ಅಂತ ಅವರು ಅಷ್ಟು ತುಂಬಾ ಜ್ವರದಲ್ಲಿ ದೇವರ ಮೆರವಣಿಗೆ ಮಾಡಿಸಿದ್ರೆ ಪೂರಾ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಬೆನ್ನ ಮೇಲಿರೋ ದೇವರನ್ನ ಇಳಿಸಿ ದೇವರ ಗರ್ಭಗುಡಿ ಮುಂದೆ ಪ್ರಾಣ ಬಿಡುತ್ತೆ ಆನೆ ಅಂತ ಆನೆಗಳು ಆನೆಗಳು ಭೂಮಿ ಮೇಲಿರೋ ಎಲ್ಲ ಜೀವಿಗಳಿಗಿಂತ ಹೆಚ್ಚು ಗರ್ಭಕಾಲದಲ್ಲಿರುತ್ತೆ ತುಂಬಾ ಹೆಲ್ಪಿಂಗ್ ನೇಚರು ಈ ಆನೆಗಳ ಬಗ್ಗೆ ನೀವು ಗಜೇಂದ್ರ ಮೋಕ್ಷದಲ್ಲಿ ಓದಬಹುದು ಪುರಾಣಗಳಲ್ಲಿ ಅನೇಕ ವಿಚಾರಗಳಿದೆ ಆನೆಗಳ ಬಗ್ಗೆ ಕುಕ್ಕೆ ಸುಬ್ರಹ್ಮಣ್ಯದ ಒಂದು ಕುಮಾರ ಪರ್ವತ ಇದೆಯಲ್ಲ ಅಲ್ಲಿ ಕೂಡ ಆನೆಗಳು ಜಾಸ್ತಿ ಇತ್ತು ಮತ್ತೆ ಇನ್ನು ಆನೆಗಳಿಗೆ ಹತ್ತುವುದು ತುಂಬಾ ಸುಲಭ ಇಳಿಯುವುದು ತುಂಬಾ ಕಷ್ಟ ಆನೆಗಳಿಗೆ ಯಾವಾಗಾದ್ರೂ ಆನೆ ನಿಮ್ಮನ್ನ ಅಟ್ಟಿಸ್ಕೊಂಡ್ಬಂದ್ರೆ ನೀವು ಇಳಿದು ಬಿಟ್ಟಿದ್ದೀರಿ ಅಂದ್ರೆ ಆ ಬೆಟ್ಟನ ಇಳಿದು ಓಡಿದೀರಿ ಅಂದ್ರೆ ನಿಮ್ಮನ್ನ ಅಟ್ಟಿಸ್ಕೊಂಡ್ ಬರಲ್ಲ ಅದು ಹತ್ತಿದ್ರೆ ಅಂದ್ರೆ ನೀವು ಎಷ್ಟೇ ಸ್ಪೀಡ್ ಆಗಿ ಹೋಗ್ಲಿ ಹಿಡಿದು ಬಿಡುತ್ತೆ ಹಾಗಾಗಿ ಆನೆಗಳ ಒಂದು ಗುಣ ಹತ್ತುವುದು ಅಂತ ಹೀಗೆ ಆನೆಗಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಗೆಳೆಯರೆ ಮುಂದೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಹೋಗೋಣ ಧನ್ಯವಾದ ಅಹೋರಾತ್ರ